ನೋಡ್ಕಡೆ ಇದಕ್ಕೆ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಮಾಧುಸ್ವಾಮಿ ಸ್ವಾಮೀಜಿ ಕ್ಷಮೆಯನ್ನ ಕೇಳಬೇಕು, ಮುಖ್ಯಮಂತ್ರಿಗಳೇ ಕ್ಷಮೆ ಕೇಳಿದ್ದಾರಲ್ವಾ, ಇದನ್ನ ಮುಂದುವರಿಸುವಂತ ಅವಶ್ಯಕತೆ ಇಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಕ್ಷಮೆ ಕೇಳಬೇಕಾಯಿತು ಮಾಧುಸ್ವಾಮಿ, ಇದನ್ನು ಮುಂದುವರಿಸೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಯಡಿಯೂರಪ್ಪ ಯಾಕೆ ಕೇಳಿದ್ರು, ತಪ್ಪಿಲ್ಲದ್ರು ಯಾಕಪ್ಪ ಯಡಿಯೂರಪ್ಪ ಕ್ಷಮೆ ಕೇಳ್ತಾರೆ. ಇವರು ಕೇಳಬೇಕಾಗಿತ್ತು, ಮಾಧುಸ್ವಾಮಿನೂ ಕ್ಷಮೆ ಕೇಳ್ಬಿಡ್ಬೇಕಾಗಿತ್ತು, ಇಲ್ಲಿಗೆ ಮುಕ್ತಾಯ ಮಾಡಬೇಕಾಗಿತ್ತು. ಇದನ್ನ ಇದು ಮುಂದುವರಿಸತಕ್ಕಂಥದ್ದು ಜಾತಿ ಬಣ್ಣ ಕಟ್ಟತಕ್ಕಂಥದ್ದು ಇದು ಸರಿಯಿಲ್ಲ. ನನ್ನ ಪ್ರಕಾರ ಅವರು ಕ್ಷಮೆ ಕೇಳಬೇಕಾಗಿತ್ತು ಮಾಧುಸ್ವಾಮಿ, ಇದನ್ನು ಮುಂದುವರಿಸೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಯಡಿಯೂರಪ್ಪ ಯಾಕೆ ಕೇಳಿದ್ರು, ತಪ್ಪಿಲ್ಲದ್ರು ಯಾಕಪ್ಪ ಯಡಿಯೂರಪ್ಪ ಕ್ಷಮೆ ಕೇಳ್ತಾರೆ. ಇವರು ಕೇಳಬೇಕಾಗಿತ್ತು, ಮಾಧುಸ್ವಾಮಿನೂ ಕ್ಷಮೆ ಕೇಳ್ಬಿಡ್ಬೇಕಾಗಿತ್ತು, ಇಲ್ಲಿಗೆ ಮುಕ್ತಾಯ ಮಾಡಬೇಕಾಗಿತ್ತು. ಇದನ್ನ ಇದು ಮುಂದುವರಿಸತಕ್ಕಂಥ ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು. ಒಂದು ಬಾರಿ ಕ್ಷಮೆ ಕೇಳ್ಬಿಡ್ರಿ ಏನಾಗ್ಬಿಡುತ್ತೆ, ಮುಖ್ಯಮಂತ್ರಿಗಳೇ ಕ್ಷಮೆ ಕೇಳಿದಾರ್ತಾನೆ, ಈಗ ಜಾತಿ ಬಣ್ಣ ಬಳಿಯೋದೆಲ್ಲ ಬೇಡ, ಇದನ್ನ ಇಲ್ಲಿಗೆ ಮುಗಿಸ್ಬಿಡೋಣ, ಕ್ಷಮೆ ಕೇಳ್ಬಿಟ್ರಿ ಏನಾಗ್ಬಿಡುತ್ತೆ ಅಂತ ಕೂಡ ಸಿದ್ದರಾಮಯ್ಯನವರು ಸಲಹೆಯನ್ನ ಕೊಟ್ಟಿದ್ದಾರೆ ಮಾಧುಸ್ವಾಮಿ ಅವರಿಗೆ.